ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ಕ್ಷೇತ್ರ ಜಮಖಂಡಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನಂದ್ ನ್ಯಾಮಗೌಡರು ಕಾಂಗ್ರೆಸ್ ಇಂದ ಬಸವರಾಜ್ ಸಿಂಧೂರ್ ಬಿಜೆಪಿ ಹಾಗೆ ಇವ್ರನ್ನು ಬಿಟ್ಟು ಶ್ರೀಕಾಂತ್ ಕುಲಕರ್ಣಿ ಜಗದೀಶ್ ಗುಡ್ಗಂಟಿ ಇವರೆಲ್ಲ ಕೇಳ್ತಾ ಇದ್ರೆ ಪಕ್ಷೇತರವಾಗಿ ಶಶಿಕುಮಾರ್ ಬೆಳಗಲಿ ಬಹುತೇಕ ಕಂಟೆಸ್ಟ್ ಮಾಡಬಹುದು ಇಲ್ಲೇನು ಅಂತಂದ್ರೆ ಈ ಮೊನ್ನೆ ಆ ಒಂದು ಒಂದು ವೃತ್ತ ಸಂಬಂಧ ಪಟ್ಟಂಗೆ ಸ್ಥಾಪನೆ ಸಂಬಂಧಪಟ್ಟಂಗೆ ಈ ಹಿಂದೂ ವರ್ಸಸ್ ಮುಸ್ಲಿಂ ಒಂದಷ್ಟು ಆಚೆ ಈಚೆ ವ್ಯತ್ಯಾಸಗಳು ಆಯ್ತು ಆನಂದ್ ನ್ಯಾಮಗೌಡ ಅವರ ಒಂದು ಆ ಸ್ಟೈಲು ಮತ್ತೆ ಅಲ್ಪಸಂಖ್ಯಾತರ ಪರವಾಗಿನ ಒಲವು ಮತ್ತೆ ಆರ್ ಎಸ್ ಎಸ್ ಬಹಳ ಸ್ಟ್ರಾಂಗ್ ಆಗಿರೋ ಲೆಕ್ಕಾಚಾರಗಳನ್ನ ಸಂಘಟನೆ ಬಿಜೆಪಿ ಸ್ಟ್ರಾಂಗ್ ಆಗಿರೋ ಲೆಕ್ಕಾಚಾರ ಸೊ ಆನಂದ್ ನ್ಯಾಮಗೌಡ ಅವರು ಕಂಪ್ಲೀಟ್ ಆಗಿ ಅಲ್ಪಸಂಖ್ಯಾತರ ಪರವಾಗಿ ಒಲದು ಇವೆಲ್ಲೂ ಯಾಕೋ ಒಂದ್ ಸ್ವಲ್ಪ ಹೊಡೆತ ಬಿದ್ದಂಗೆ ಕಾಣ್ತಾ ಇದೆ ಮತ್ತೆ ಶಶಿಕುಮಾರ್ ಬೆಳಗಲಿ ಅವ್ರೇನು ಟಿಕೆಟ್ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅವ್ರು ನನಗೆ ಕೊಟ್ಟರೆ ಕೊಡಲ್ಲ ಅವ್ರಿಗೆ ಕೊಡಲ್ಲ ಲೆಕ್ಕಾಚಾರ ಹಾಗಾಗಿ ಬಸವರಾಜ್ ಸಿಂಧೂರ ಹಾಗಾಗಿ ಒಂದ್ ಸ್ವಲ್ಪ ಆರಾಮ ಖುಷಿ ಖುಷಿಯಾಗಿ ನಡೀತಾ ಇದೆ ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ಕುಲಕರ್ಣಿ ಬಸವರಾಜ್ ಸಿಂಧೂರ ಜಗದೀಶ್ ಎಲ್ಲರೂ ಸೇರ್ಕೊಂಡು ಚುನಾವಣೆಯನ್ನ ಮಾಡಿದ್ದಾರೆ ಭಾರಿ ಅಂತದ್ದಲ್ಲ ಗೆತ್ಕೊಂಡು ಹೋಗ್ಬಹುದು ಬಿಜೆಪಿ ಬಟ್ ಸದ್ಯಕ್ಕೆ ಎಲ್ಲಿ ಬಿಜೆಪಿ ಒಂದ್ ರೀತಿ ಬಲಿಷ್ಠವಾಗಿ ಬಸವರಾಜ್ ಸಿಂಧೂರ್ ಜೊತೆಗೆ ಹೋರಾಟ ಬೇರೆ ಇವರಿಗೆ ಬಸವರಾಜ್ ಸಿಂಧೂರಾಗೆ ಸಿಂಧೂರೋ ಶ್ರೀಕಾಂತ್ ಕುಲ್ಕಂಡಿ ಇದೇನು ಅಂತಂದ್ರೆ ಸಂಘ ಪರಿವಾರದ ಬಲದ ಜೊತೆಗೆ ಕೆಲಸ ಮಾಡಬೇಕಾಗಿತ್ತು ಆಗ್ಲೇ ಅದು ವ್ಯತ್ಯಾಸ ಇದೆ ಹೌದು ಸೊ ಹಾಗಾಗಿ ಇಲ್ಲಿ ಬಿಜೆಪಿ ಜಮಖಂಡಿಯಲ್ಲಿ ಹ್ಮ್ ಬಿಜೆಪಿ ಒಗ್ಗಟ್ಟಿನಲ್ಲಿ ಬಲವಿದೆ ಅವ್ರಿದ್ರೆ ಒಗ್ಗಟ್ಟಾಗೆ ಜಮಖಂಡಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ